ಈಗ ನಾನು ಟರ್ಮರಿಕ್ ಪೌಡರ್ ಬಗ್ಗೆ ಹೇಳ್ತಾ ಇದ್ದೀನಿ. ಅರಿಶಿನ ಪುಡಿ ಇದು, ಅಥವಾ ಹರಿದ್ರ ಚೂರ್ಣ. ಹರಿದ್ರ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ, ಹರಿದ್ರ ಚೂರ್ಣ ಅಥವಾ ಅರಿಶಿನ ಪುಡಿ. ಈ ಅರಿಶಿನ ಪುಡಿ ಬಗ್ಗೆ ಹೇಳಕ್ಕೆ ಸ್ವಲ್ಪ ಟೈಮು ಸಾಕಾಗೋದೇ ಇಲ್ಲ, ಅಷ್ಟೊಂದು ಇದರಲ್ಲಿ ಔಷಧ ಗುಣ ಇದೆ. ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾ ಅನುಕೂಲತೆಗಳನ್ನು ನಾವು ಇದರಲ್ಲಿ ಪಡ್ಕೊಳ್ಬಹುದು. ಉತ್ತಮ ಗುಣಮಟ್ಟದ ಒಂದು ಅರಿಶಿನದ ಕೊನೆ ಅದನ್ನೇ ತಂದು ಪೌಡರ್ ಮಾಡಿ ಅದನ್ನು ನಾವು ಪ್ಯಾಕ್ ಮಾಡಿ ಮಾಡುವಂಥದ್ದು. ಯಾವುದೇ ಕಲರಿಂಗ್ ಏಜೆಂಟ್ ಇರ್ಬೋದು, ಇನ್ನೊಂದು ಫ್ಲೇವರಿಂಗ್ ಏಜೆಂಟ್ ಇರ್ಬೋದು, ಯಾವುದನ್ನು ನಾವು ಹಾಕೋದಿಲ್ಲ. ಮುಖ್ಯವಾಗಿ ಇದರಲ್ಲಿ ಇರತಕ್ಕಂತಹ ಒಂದು ವೊಲಟೈಲ್ ಆಯಿಲ್, ಕರ್ಕ್ಯುಮಿನ್ ಕಂಟೆಂಟ್ ಅನ್ನೋ ಒಂದು ಅಂಶ ತುಂಬ ಮುಖ್ಯ ಅರಿಶಿನ ಪುಡಿಯಲ್ಲಿ. ಸೊ ಆ ಒಂದು ಕರ್ಕ್ಯುಮಿನ್ ಕಂಟೆಂಟ್ ಎಷ್ಟಿದೆ ಅಂತ ಹೇಳಿ ನಮ್ದೇ ಲ್ಯಾಬೊರೇಟರಿಯಲ್ಲಿ ನಾವು ಚೆಕ್ ಮಾಡಿಸಿ ಆ ಲ್ಯಾಬ್ ರಿಪೋರ್ಟ್ ನಮಗೆ ಕರೆಕ್ಟ್ ಆಗಿ ಬಂದಾಗ ಅಂತ ಒಂದು ಅರಿಶಿನ ನಾವು ಪೌಡರ್ ಮಾಡಿ ಫಿಲ್ ಮಾಡಿ ಉಪಯೋಗಿಸ್ಕೊಳ್ಳುವಂಥದ್ದು. ಅರಿಶಿನ ಬಗ್ಗೆ ಹೇಳಿದ್ನಲ್ಲ ನಾನು, ಈಗ ಸ್ಕಿನ್ಗೆ ತಗೊಳ್ತೀರಾ ಅದಕ್ಕೆ ಒಳ್ಳೇದು, ಮತ್ತೆ ದಿನನಿತ್ಯ ಅರಿಶಿನ ಸೇವಿಸ್ತಾ ಬಂದ್ರೆ ಆರ್ಥ್ರೈಟಿಸ್ ಅನ್ನೋದು ಏನಿರುತ್ತೆ ಅದಕ್ಕೆ ಸಹ ತುಂಬಾ ಒಳ್ಳೇದು, ಡಯಾಬಿಟೀಸ್ ಅವ್ರಿಗೆ ತುಂಬಾ ಒಳ್ಳೇದಿದೆ ಅರಿಶಿನ ಪುಡಿ. ಸೊ ನ್ಯಾಚುರಲ್ ಆಗಿ ಇದು ಇನ್ನೊಂದು ಅಂದ್ರೆ ಆಂಟಿ ಆಕ್ಸಿಡೆಂಟ್. ಈವನ್ ಎಷ್ಟೋ ಕಡೆ ಹೇಳ್ತಾರೆ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ಅರಿಶಿನೇ ನಾವು ಕೊಡ್ತಾ ಬಂದಾಗ ಇಮ್ಯುನಿಟಿ ತುಂಬಾ ಇಂಪ್ರೂವ್ ಆಗುತ್ತೆ. ಇಮ್ಯುನಿಟಿ ತುಂಬಾ ಇಂಪ್ರೂವ್ ಆದಾಗ ಅವರಲ್ಲಿ ವೀಕ್ನೆಸ್ ಏನ್ ಬರುತ್ತೆ ಅದನ್ನೆಲ್ಲ ಕಡಿಮೆ ಮಾಡಬಹುದು. ಈಗ ಕೆಲವರು ಕ್ಯಾನ್ಸರ್ ಪೇಷೆಂಟ್ಸ್ ಇರ್ಬೋದು, ಕೀಮೋಥೆರಪಿ ಅದನ್ನೆಲ್ಲ ತಗೊಳ್ತಾ ಹೋಗ್ತಾ ಇರ್ತಾರೆ, ಇಮ್ಯುನಿಟಿ ತುಂಬಾ ಕಡಿಮೆ ಆಗ್ಬಿಟ್ಟಿರುತ್ತೆ ಅಲ್ಲಿ. ಆವಾಗ ಅರಿಶಿನ ಮತ್ತೆ ನಿಂಬೆ ರಸ ಏನಿದೆ ಅದನ್ನ ಉಪಯೋಗಿಸ್ಕೊಳ್ಳೋದ್ರಿಂದ ಅವರಲ್ಲಿ ಸಹ ಒಂದು ಇಮ್ಯುನಿಟಿ ತುಂಬಾ ಇಂಪ್ರೂವ್ ಆಗುತ್ತೆ. ಹಾಗೂ ಇದನ್ನ ಪ್ರತಿನಿತ್ಯ ಆಹಾರದಲ್ಲಿ ಬಳಸೋದ್ರಿಂದ ಸಹ ಜನರಲ್ ಆಗಿ ಆರೋಗ್ಯ ತುಂಬಾ ಅನುಕೂಲತೆಗಳನ್ನ ಪಡ್ಕೊಳ್ಬಹುದು ಅರಿಶಿನ ಉಪಯೋಗಿಸೋದ್ರಿಂದ. ಇದು ಏನ್ ಹೇಳ್ತೇವೆ ಅಂದ್ರೆ ಬರೀ ಪೂಜಾ ಸಾಮಗ್ರಿಯಾಗಿ ಅಲ್ಲ, ಪೂಜೆಗೆ ಶುಭ ಕಾರ್ಯಗಳಲ್ಲಿ ಉಪಯೋಗಿಸೋದು ಎಷ್ಟು ಒಳ್ಳೇದಿದೆಯೋ ಹಾಗೆ ಔಷಧವಾಗಿಯೂ ಅಷ್ಟೇ ತರ ಇದೆ. ಆಹಾರದ ಒಂದು ಭಾಗವಾಗಿ ಸಹ ಅಷ್ಟೇ ಅನುಕೂಲತೆಗಳನ್ನ ಅರಿಶಿನದಿಂದ ನಾವು ಪಡ್ಕೊಳ್ಬಹುದು.